ರಾಜ್ಯ ಸರ್ಕಾರ ನಮ್ದು ಬಂದ ಮೇಲೆ ಫಸ್ಟ್ ಕ್ಯಾಬಿನೆಟ್ ಮೀಟಿಂಗ್ದಲ್ಲೇ ನಾವು ಗೃಹಜ್ಯೋತಿ, ಗೃಹಲಕ್ಷ್ಮಿ ಮತ್ತು ಅನ್ನಭಾಗ್ಯ ಯುವನಿಧಿ ಇವು ನಾಲ್ಕು ಯೋಜನೆಯನ್ನು ಕೂಡ ನಾವೇನು ಎಷ್ಟು ಯೂನಿಟ್ ಟೂ ಹಂಡ್ರೆಡ್ ಅಲ್ಲ ಯೂನಿಟ್ಸ್ ಕೊಡ್ತಕ್ಕಂತ ಫ್ರೀ ಆಗಿ ಕೊಡ್ತಕ್ಕಂಥದ್ದು, ಆಮೇಲೆ 2000 ರುಪೀಸ್ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು, 10 ಕೆಜಿ ಅನ್ನಭಾಗ್ಯದಲ್ಲಿ ಕೊಡ್ತಕ್ಕಂಥದ್ದು, ಆಮೇಲೆ ಯುವನಿಧಿ 2 ವರ್ಷಕ್ಕಾಗಿ 3000 ರೂಪಾಯಿ ಕೊಡ್ತಕ್ಕಂಥದ್ದು, 1500 ರೂಪಾಯಿ ಡಿಪ್ಲೊಮಾ ಹೋಲ್ಡರ್ಗೆ ಕೊಡ, ಇದು ಗ್ಯಾರಂಟಿ. ಈ ಗ್ಯಾರಂಟಿಯಿಂದ ನಾವು ಜನರ ಮುಂದೆ ಹೋಗ್ತಾ ಇದ್ದೇವೆ. ಅದಕ್ಕಾಗಿ ಜನ ನಮಗೆ ಇದನ್ನ ಆಶೀರ್ವಾದ ಈ ಸಾರಿ ಮಾಡ್ತಾರೆ ಅಂತಕ್ಕಂಥದ್ದು ನನಗೆ ಭರವಸೆ ಇದೆ. ಆಮೇಲೆ ಈಗ ಜನ ಈ ಕರಪ್ಟ್ ಗೌರ್ಮೆಂಟ್ಗೆ ಅವರು ಬೇಸತ್ತಿದ್ದಾರೆ, ಡಿಸೈಡ್ ಮಾಡಿದ್ದಾರೆ ಇದಕ್ಕೆ ಡಿಫೀಟ್ ಮಾಡಬೇಕು ಅಂಥೇಳಿ. ಅದಕ್ಕಾಗಿ ನಾನು ಕೂಡ ಮುಂದೆ ಇದನ್ನೇ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿ ಬಂದಿದ್ದೇನೆ.